ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ತೆಗಿತಿರೋ ಫಸ್ಟ್ ವ್ಲಾಗ್. ಹೆಂಗ್ ಬರತ್ ನನಗೂ ಗೊತ್ತಿಲ್ಲ. ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಖಂಡಿತ ನಾನು ತಿತ್ಕೊಳಕ್ ನನ್ನ ಎಲ್ಲ ಪ್ರಯತ್ನನೂ ನಾನು ಮಾಡ್ತೀನಿ. ಇವತ್ತಿನ ವ್ಲಾಗ್ ಅಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಾನು ಆಕ್ಚುಲಿ ನಾನು ಭದ್ರಾವತಿ ಹುಡುಗಿ. ಭದ್ರಾವತಿಯಿಂದ ನಿಯರೆಸ್ಟ್ ಪ್ಲೇಸ್ ಜೋಡ್ದಾಳಿದೆ. ಅಮ್ಮ ಹೇಳಿದ್ರು ಅಲ್ಲಿ ಹರಕೆ ಇದೆ ಅಂತ. ಸೊ ಅಲ್ಲಿ ನಾನು ಟೆಂಪಲ್ಸ್ ಎಲ್ಲ ತೋರಿಸ್ತೀನಿ, ಹೆಂಗೆಂಗಿದೆ, ಹೆಂಗೆಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೆಂಗೆ ರಿಟರ್ನ್ ಬರ್ತೀವಿ ಅಂತ. ಇವತ್ತು ಫುಲ್ ಡೇ ಏನು ವ್ಲಾಗ್ ಇದೆ ನಾನು ಫುಲ್ ಶೇರ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಟೈಮ್ ನೋಡಿದ್ರೆ 7:15 ಆಗಿದೆ. ಅಮ್ಮ ಕರೀತಾ ಇದ್ದಾರೆ, ಸ್ನಾನ ಮಾಡ್ಬೇಕೀಗ. ನಾನು ಸ್ನಾನ ಮುಗಿಸ್ಕೊಂಬಂದು ಫರ್ದರ್ ವಿಡಿಯೋಸ್ನ ಕಂಟಿನ್ಯೂ ಮಾಡೋಣ. ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅಮ್ಮ ದೇವರಿಗೆ ಏನೇನು ಬೇಕು ಪೂಜೆಗೆ ಅದೆಲ್ಲ ಜೋಡಿಸಿಟ್ಟಿದ್ರು. ಅಪ್ಪ ಕೂಡ ಬ್ಯಾಗ್ ಏನೇನು ಪ್ಯಾಕ್ ಮಾಡಿಟ್ಟಿದ್ರು ಎಲ್ಲ ವ್ಯಾನ್ ಮೇಲೆ ಜೋಡಿಸಿಟ್ಬಿಟ್ರು. ಆಮೇಲೆ ನೋಡಿದ್ರೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ನಮ್ಮ ಅಕ್ಕನ ಪಾಪ ಇದು, ಒಂದು ತರುಣ್ ಅಂತ, ಒಂದು ದಕ್ಷ, ನಮ್ಮ ಚಿಕ್ಕಪ್ಪನ ಪಾಪ ಇದು. ಎಲ್ಲರೂ ರೆಡಿಯಾಗಿದ್ದ ತಕ್ಷಣ ಅಪ್ಪ ಗಾಡಿ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಸಡನ್ನಾಗಿ ಮಾಡಿರೋ ಸ್ಮಾಲ್ ಟ್ರಿಪ್, ಪ್ಲ್ಯಾನ್ ಮಾಡೇ ಇಲ್ಲ. ಅಪ್ಪನ ಅಕ್ಕ ಮನೆಗೆ ಬಂದಿದ್ರು, ಅವರು ಜೋಡ್ದಾಳ್ ನೋಡಿಲ್ಲ ಅಂದರು. ಅದೇ ಟೈಮಿಗೆ ಅಮ್ಮನೂ ಸರಿ ಅಲ್ಲ, ಒಂದು ಅರ್ಕೆ ಇದೆ, ಅದನ್ನು ತೀರಿಸ್ಕೊಂಡು ಬಂದುಬಿಡೋಣ ಅದಕ್ಕೆ ಅಂತ ಹೇಳಿದ್ರು. ಸರಿ ಹೊರಡೋಣ ಅಂತ January 1st ನಾವು ಹೊರಟ್ವಿ. ಅಲ್ಲೇ ಅದೇ ಟೈಮಿಗೆ ಅತ್ತೆ ಬಂದಿದ್ರಲ್ಲ, ಮಾಮಂಗೂ ಕಾಲ್ ಮಾಡಿ ಕರೆದ್ವಿ, ಅವರು ಬಂದರು. ಆಮೇಲೆ ನಮ್ಮ ಚಿಕ್ಕಪ್ಪಂಗೂ ಕರೆದ್ವಿ. ಚಿಕ್ಕಪ್ಪಂಗೇನೋ ವರ್ಕ್ ಇತ್ತು ಅಂತ ಅವ್ರು ಬಂದಿಲ್ಲ. ಅವ್ರ ವೈಫು ಮತ್ತು ನನ್ನ ತಂಗಿ ಬಂದಳು. ಒಂದು ಸ್ವಲ್ಪ ಸಣ್ಣ ಟ್ರಿಪ್ ಆಗಿದ್ರು, ಆದರೆ ಫ್ಯಾಮಿಲಿ ಜೊತೆಗೆ ಎಲ್ಲಾದರೂ ಟೆಂಪಲ್ಸಿಗೆ ಎಲ್ಲಾದರೂ ಹೋದ್ರೆ ಒಂದು ಎಂಜಾಯ್ಮೆಂಟು ಮತ್ತು ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗಾಡಿ ನಿಲ್ಲಿಸಿದ ತಕ್ಷಣ ಎಲ್ಲ ಮಕ್ಕಳು ನಾವು ಮುಂದೆ ಕೂತ್ಕೊತೀವಿ ಮುಂದೆ ಕೂತ್ಕೊತೀವಿ ಅಂದ್ವು. ಅದಕ್ಕೆ ಎಲ್ಲರೂ ಏನಂದ್ರು, ಸರಿ ನೀವೇ ಮುಂದೆ ಕೂತ್ಕೊಳ್ರಿ, ಅದು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು ಒಂದೇ ಸೀಟಲ್ಲಿ ಅಂದರು. ಸರಿ ಅಂದರು. ಅದೇ ಟೈಮಿಗೆ ನನ್ನ ತಂಗಿ ಏನಂದ್ಲು, ನಾನು ಮುಂದೆ ಕೂತ್ಕೊತೀವಿ ಅಂತ ಅಂದ್ಲು. ಅದಕ್ಕೆ ಸರಿ ಆಯಿತು, 4 ಜನನೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ರಿ ಅಂತ ಹೇಳಿದ್ರು. ಆಮೇಲೆ ಅಮ್ಮ ಡೋರ್ ಎಲ್ಲ ಲಾಕ್ ಮಾಡಿ, ಗೇಟ್ ಲಾಕ್ ಮಾಡಿ ಬಂದರು. ನಾವೆಲ್ಲ ಏನು ಮಾಡಿದ್ವಿ, ಬ್ಯಾಕ್ ಸೈಡ್ ಕೂತ್ಕೊಂಡ್ವಿ. ಮನೆಯಿಂದ ಹೊರಡೋಕ್ಕೆ 9:30 ಆಗಿಬಿಡ್ತು. ಭದ್ರಾವತಿಯಿಂದ ಜೋಡ್ದಾಳಿಗೆ 28-29 ಕಿಲೋಮೀಟರ್ಸ್ ಅಷ್ಟೇ ಇರೋದು. 43-45 ಮಿನಿಟ್ಸ್ ಒಳಗೆ ನಾವು ಜೋಡ್ದಾಳ್ನ ರೀಚ್ ಮಾಡ್ಬೋದು. ಹೋಗೋ ದಾರಿಯಲ್ಲಿ ಒಂದು ದೊಡ್ಡ ಕೆರೆ ಸಿಗತ್ತೆ, ನೋಡಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಸೂಪರ್ಬ್ ಆಗಿತ್ತು. ಯಾರಾದರೂ ಭದ್ರಾವತಿಯವರಾಗಿದ್ದರೆ, ಇಲ್ಲ ಶಿವಮೊಗ್ಗದವರಾಗಿದ್ದರೆ, ಇಲ್ಲ ಬೇರೆ ಊರಿಂದ ಜೋಡ್ದಾಳಿಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಒಂದು ಆದಿ ಚೌಡೇಶ್ವರಿ ಅಮ್ಮನವರು ಸಣ್ಣ ಗುಡಿ ಇತ್ತು. ಅಲ್ಲಿ ಹೋಗ್ತಾ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕೆಲವರು, ಮತ್ತೆಲ್ಲ ಬರ್ತಾನೂ ಕೆಲವರು ಪೂಜೆ ಮಾಡ್ಕೊಂಬರ್ತಾರೆ. ನಾವೇನು ಅಂದ್ಕೊಂಡ್ವಿ, ಹೋಗ್ತಾನೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಯಾಕಂತ ಹೇಳಿದ್ರೆ, ಬರಬೇಕಾದ್ರೆ ಹೆಂಗಿರುತ್ತೆ ಟೈಮು ಹೇಳೋಕ್ಕಾಗಲ್ಲ. ಸೊ ಹೋಗ್ತಾನೆ ಮುಗಿಸ್ಕೊಂಡು ಹೋದರೆ ಬರ್ತಾ ಒಂದು ಸ್ವಲ್ಪ ಈಸಿ ಆಗತ್ತೆ ಅಂತ ಹೋಗ್ತಾನೆ ಪೂಜೆ ಮುಗಿಸ್ಕೊಂಡು ಹೋದ್ವಿ. ಅವತ್ತು ಬೇರೆ January 1st, ಅದಕ್ಕೆ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ರು. ಟೆಂಪಲಿಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬ್ಯಾಗಲ್ಲಿರೋ ದೇವ್ರ ಸಾಮಾನ ಎಲ್ಲ ತೆಗೆದು ತಟ್ಟೆಲಿ ಜೋಡಿಸಿ ದೇವ್ರ ದರ್ಶನ ಮಾಡೋಕ್ಕೆ ನಾವು ಹೋದ್ವಿ. ಕಾರ್ನ ಪಾರ್ಕ್ ಮಾಡಿದ ತಕ್ಷಣ ಮಕ್ಳಿಗೊಂದು ಟಾರ್ಪಲ್ ಹಾಕಿ ಅವ್ರಿಗೆ ಕೂರಿಸ್ಬಿಟ್ವಿ. ಏನಕ್ಕಂದ್ರೆ ಪೂಜೆ ಸಾಮಾನೆಲ್ಲ ಜೋಡಿಸ್ಬೇಕಾದ್ರೆ ಎಲ್ಲಾದರೂ ಏನಾದರೂ ಹೇಳಿದ್ರೆ ಕೆಳಗೆ ಚೆಲ್ಬಿಟ್ರೆ ಅಂತ. ಅದಕ್ಕೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಟ್ವಿ ಫಸ್ಟು. ಆಮೇಲೆ ಅಮ್ಮ ಮತ್ತು ಅತ್ತೆ ಆಂಟಿ ಎಲ್ಲ ಜೋಡ್ಸೋಕೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಸಾಮಾನು. ನಾನು ಒಂಚೂರು ಹೋಗಿ ಹೆಲ್ಪ್ ಮಾಡಿದೆ.
ಓಸಿ. ಲಾ ಬೇಟಾ,